ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಮೇಶ್ ಕತ್ತಿಗೆ ರಾಜ್ಯಸಭಾ ಟಿಕೆಟ್ ನೀಡುವಂತೆ ಶಿಫಾರಸು ಮಾಡಿರುವ ಹಿನ್ನೆಲೆ ಮುಖ್ಯಮಂತ್ರಿ ಮನೆಗೆ ತೆರಳಿ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಕತ್ತಿ ಸಹೋದರರು. ಸೊ ಇಬ್ರು ಜೋಡಿಯಾಗಿನೇ ಹೋಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ರಾಜ್ಯಸಭೆಗೆ ಟಿಕೆಟ್ ಅನ್ನು ಶಿಫಾರಸು ಮಾಡಿರುವ ಹಿನ್ನೆಲೆ, ಯಾಕಂದ್ರೆ ಈಗಾಗಲೇ ಹೇಳಿದ್ವಿ, ಬಂಡಾಯದ ಒಂದೇ ಒಂದು ಸಭೆ ಇಷ್ಟೆಲ್ಲ ಬಂಡಾಯ ಶಮನಕ್ಕೆ ಇಷ್ಟು ಬೇಗ ಅದು ಎಫರ್ಟ್ ಕಾರಣ ಕೊಡುತ್ತೆ ಅಂತ. ಬಿ ಎಸ್ ವೈ ಗೆ ಹೂಗುಚ್ಛ ನೀಡಿ ಕತ್ತಿ ಬ್ರದರ್ಸ್ ಮತ್ತು ಮುರುಗೇಶ್ ನಿರಾಣಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಬೆಳಗ್ಗೆ ಮುಖ್ಯಮಂತ್ರಿಗಳು ಎಂದಿನಂತೆ ವಾಕಿಂಗ್ ಹೋಗ್ತಾರೆ. ಸರ್ಕಾರಿ ಗೃಹ ಕಚೇರಿ ಕಾವೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಸಿದ್ದಕ್ಕೋಸ್ಕರ ನಿರಾಣಿ ಹಾಗೂ ಕತ್ತಿ ಬ್ರದರ್ಸ್ ಇಬ್ಬರು ಕೂಡ ಸಿ ಎಂಗೆ ಧನ್ಯವಾದ ಸಲ್ಲಿಸಿದ್ದಾರೆ. ನೋಡ್ತಾ ಇದ್ರಿ ಆ ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯಗಳನ್ನು. ಕುಮಾರ ಪಾರ್ಕ್ ರಸ್ತೆಯಲ್ಲಿರುವಂತಹ ಗೃಹ ಕಚೇರಿ ಕಾವೇರಿಯಲ್ಲಿ ಈ ಒಂದು ಭೇಟಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಆವಾಗಲೇ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಕತ್ತಿ ಬ್ರದರ್ಸ್ ಹಾಗೆ ಮುರುಗೇಶ್ ನಿರಾಣಿ. ಸೊ ನೋಡ್ತಾ ಇದ್ದೀರಿ ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ದೃಶ್ಯಗಳನ್ನು. ಮುರುಗೇಶ್ ನಿರಾಣಿ ಬರ್ತಾರೆ ಸಿ ಎಂ ಅವರ ಹತ್ತಿರಕ್ಕೆ, ಬೆಳಗ್ಗೆ ಈ ಒಂದು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಬೆಳಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ವಾಕಿಂಗ್ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ನಿನ್ನೆ ಅದು ಶಿಫಾರಸಾಗಿದ್ದು ಕೋರ್ ಕಮಿಟಿ ಸಭೆಯಲ್ಲಿ. ಸೊ ಒಂದೇ ಒಂದು ಮಾತು, ಒಂದೇ ಒಂದು ಬಂಡಾಯದ ಸಭೆ ಇಷ್ಟೆಲ್ಲ ವಿಚಾರಗಳಿಗೆ ಕಾರಣ ಆಯಿತು ಅನ್ನೋದಾದರೆ, ಸೊ ಬೇರೆಯವರು ಕೂಡ ಇಂತಹ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತಾರ, ಇದೇನಾ ರಾಜಕಾರಣ ಆಗಿದ್ರೆ ಅನ್ನುವಂಥದ್ದು ಸಾಕಷ್ಟು. ಯಾಕಂದರೆ ರಾಜ್ಯಸಭೆಗೆ ಸಾಕಷ್ಟು ಜನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಬಟ್ ತೆರೆಮರೆಯಲ್ಲಿದ್ದವರು ತೆರೆಮರೆಯಲ್ಲೇ ಇರ್ತಾರೆ, ಬಂಡಾಯ ಮಾಡಿದಂಥವ್ರು ಇಂತಹ ಮುನ್ನೆಲೆಗೆ ಬರ್ತಾರೆ ಅನ್ನೋದಾದರೆ ರಾಜಕಾರಣ ಅನ್ನೋದು ಏನು ಅಂತ. ಎಸ್, ಈ ಸ್ಥಿತಂತರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ಕೊಡ್ತಾರೆ. ಪವನ್, ನಿನ್ನೆಯ ಕೋರ್ ಕಮಿಟಿ ಸಭೆಯ ತೀರ್ಮಾನಕ್ಕೆ ಇವತ್ತು ಕತ್ತಿ ಬ್ರದರ್ಸ್ ಹಾಗೆ ಮುರುಗೇಶ್ ನಿರಾಣಿ, ಸೊ ಇಬ್ಬರಿಗೂ ಕೂಡ ಅವರ ಒಂದು ಬಂಡಾಯ ಅಥವಾ ಅವರು ಮಾಡಿದಂಥ ಪ್ರಯತ್ನ ಫಲ ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ರೆ ಹೇಗೆ ಅಂತ. ಗುರುಪ್ರಸಾದ್, ಇವತ್ತು ಬೆಳಿಗ್ಗೆ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಉಮೇಶ್ ಕತ್ತಿ ಮತ್ತೆ ರಮೇಶ್ ಕತ್ತಿ ಅವರು ಮತ್ತೆ ಮುರುಗೇಶ್ ನಿರಾಣಿ ಅವರು ಭೇಟಿ ಮಾಡಿ ಧನ್ಯವಾದವನ್ನ ಅರ್ಪಿಸಿದ್ರು. ಮತ್ತೆ ಬಹಳ ಪ್ರಮುಖವಾಗಿ ಹೂಗುಚ್ಛವನ್ನು ಕೊಟ್ಟು ಅವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಏನಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ನಿನ್ನೆ ರಮೇಶ್ ಕತ್ತಿ ಅವರನ್ನ ರಾಜ್ಯಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಶಿಫಾರಸು ಮಾಡಿರುವಂತ ಹಿನ್ನೆಲೆಯಲ್ಲಿ ಕತ್ತಿ ಸಹೋದರು ಭೇಟಿಯಾಗಿ ಹೂಗುಚ್ಛ ನೀಡಿ ಧನ್ಯವಾದವನ್ನ ಹೇಳಿರುವಂತದ್ದು. ಮತ್ತೆ ನಿರಾಣಿಯವರಿಗೂ ಕೂಡ ಈಗ ಸಕ್ಕರೆ ಕಾರ್ಖಾನೆಯ 40 ವರ್ಷದ ಗುತ್ತಿಗೆಯನ್ನ ನೀಡಲಿಕ್ಕೆ ತೀರ್ಮಾನ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಬಂದು ಭೇಟಿಯಾಗಿ ಚರ್ಚೆಯನ್ನು ಮಾಡಿ ಹೂಗುಚ್ಛವನ್ನ ಕೊಟ್ಟು ಧನ್ಯವಾದವನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರು ಕೂಡ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಇಬ್ಬರನ್ನು ನಿರಾಣಿ ಅವ್ರನ್ನ ಉಮೇಶ್ ಕತ್ತಿ ಅವ್ರನ್ನ ಕರೆದು ಮಾತನಾಡಿರುವಂತದ್ದು ಕೆಲ ದಿನಗಳ ಹಿಂದಷ್ಟೇ ಕೂಡ ಉಮೇಶ್ ಕತ್ತಿ ಅವರು ಭೇಟಿಯಾಗಿದ್ರು, ನಿನ್ನೆನೂ ಕೂಡ ಭೇಟಿಯಾಗಿ ಬಂದಿದ್ರು. ಪ್ರತಿನಿತ್ಯ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಫ್ರೀ ಆಗಿರ್ತಾರೆ ಯಡಿಯೂರಪ್ಪನವರು, ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಭೇಟಿ ಆಗ್ತಾನೆ ಇದ್ರು. ನಿನ್ನೆ ಕೋರ್ ಕಮಿಟಿ ಸಭೆ ಆರಂಭಕ್ಕೂ ಮುಂಚೆನೂ ಕೂಡ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಉಮೇಶ್ ಕತ್ತಿ ಅವರು ಮಾತುಕತೆ ನಡೆಸಿದ್ರು. ಈಗ ರಮೇಶ್ ಕತ್ತಿ ಅವರು ಸಹೋದರರಿಗೆ ಟಿಕೆಟ್ ಸಿಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಸಭೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿ ಶಿಫಾರಸನ್ನ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಆಪ್ಷನ್ ಇದೆ, ಅದು ಪ್ರಭಾಕರ್ ಕೋರೆ ಅಥವಾ ರಮೇಶ್ ಕತ್ತಿ ಇಬ್ಬರಲ್ಲೂ ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಶಿಫಾರಸು ಮಾಡಿರೋದ್ರಿಂದ ಕೋರ್ ಕಮಿಟಿ ಸಭೆ ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಸಮಿತಿ ಏನಿದೆ ಬಿಜೆಪಿ ಚುನಾವಣಾ ಸಮಿತಿ ಅದನ್ನ ನಿರ್ಧಾರ ಮಾಡುತ್ತೆ. ಇದು ತಾತ್ಕಾಲಿಕವಾದಂತ ಉಪಶಮನ ಅಂತ ಹೇಳಬಹುದು ಗುರುಪ್ರಸಾದ್. ಪ್ರಭಾಕರ್ ಕೋರೆ ಎರಡನೇ ಬಾರಿಗೆ ಆಯ್ಕೆಯನ್ನ ಬಯಸಿದ್ದಾರೆ ಪವನ್, ಆದ್ರೆ ಮುರುಗೇಶ್ ನಿರಾಣಿ ಕೂಡ 40 ವರ್ಷದ ಲೀಸ್ಗೆ ಅಂತಂದ್ರೆ ಈ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಅಂದ್ರೆ ಅವರಿಗೆ ತ್ವರಿತವಾಗಿ ಆಗಬೇಕಾಗಿತ್ತಾ, ಅಥವಾ ಬೆಳಗಾವಿಯ ಒಂದು ಭಿನ್ನಮತ ಏನಾದರೂ ಜಾಸ್ತಿ ಆದರೆ ಸರ್ಕಾರಕ್ಕೆ ಕಂಟಕ ಆಗಬಹುದು ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಈ ಒಂದು ಬಂಡಾಯವನ್ನ ಮಾಡಿದ್ರ ಅಂತ ಹಲವರು ಮಾತನಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿಗೆ ಇದು ಯಾವ ರೀತಿ ಆದಂತಹ ಒಂದು ಬಿಜೆಪಿ ಸದಸ್ಯರಲ್ಲೇ ಭಿನ್ನಾಭಿಪ್ರಾಯ ಬರೋದಿಲ್ವಾ ಅಂತ? ಖಂಡಿತ ಬರುತ್ತೆ ಗುರುಪ್ರಸಾದ್. ಈಗ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಈಗ ನೋಡಿ ಉಮೇಶ್ ಕತ್ತಿ ಅವರು ಮತ್ತೆ ರಮೇಶ್ ಕತ್ತಿ ಅವರು ಇಬ್ಬರು ಸೇರಿ ನಿರಾಣಿ ಅವರು ಕೂಡ ಸೇರಿ ಹೋಗಿ ಭೇಟಿಯಾಗಿ ಸಿ ಎಂ ಯಡಿಯೂರಪ್ಪನವ್ರನ್ನ ಚರ್ಚೆ ಮಾಡಿದ್ದಾರೆ. ಈ ಕೆಲಸವನ್ನ ಅವರು ಮೊದಲೇ ಮಾಡಬಹುದಿತ್ತು, ಆದ್ರೆ ಅವರು ಒಂದ್ ರೀತಿಯಾಗಿ ಯಡಿಯೂರಪ್ಪನವ್ರಿಗೆ ಒತ್ತಡ ಅಂತ ಹೇಳೋ ಕಾರಣದಿಂದಾಗಿನೇ
ಹೊರಗಡೆ ಸಭೆಯನ್ನ ಮಾಡೋ ಮುಖಾಂತರವಾಗಿ ಅದು ರೊಟ್ಟಿ ತಿಂತಿ ರೊಟ್ಟಿ ತಿನ್ನೋ ಆಸೆ ಆಗಿತ್ತು ಈಗಾಗಿ ಎಲ್ಲರೂ ಸೇರಿಸಿ ಎಲ್ಲರನ್ನು ಸೇರಿಸಿ ನಾನು ಊಟಕ್ಕೆ ಕರೆದಿದ್ದೆ ಅಂತ ಉಮೇಶ್ ಕತ್ತಿ ಅವರು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಆದರೆ ಅದರ ಹಿಂದಿನ ಸಭೆಯ ಉದ್ದೇಶ ಏನು ಅನ್ನೋದನ್ನ ಕೂಡ ನಾವು ನೋಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ರೀತಿ ಒತ್ತಡವನ್ನ ಮಾಡೋ ಮುಖಾಂತರವಾಗಿ ಅಂದ್ರೆ ಅವರು ಯಡಿಯೂರಪ್ಪನವರು ಹಿಂದೆ ಕೊಟ್ಟಂತ ಮಾತನ್ನ ಅವರಿಗೆ ಒತ್ತಡ ಇರೋ ಮುಖಾಂತರವಾಗಿ ನೆನಪು ಮಾಡೋ ಮುಖಾಂತರವಾಗಿ ಒಂದು ತಂತ್ರಗಾರಿಕೆಯನ್ನು ಉಮೇಶ್ ಕತ್ತಿ ಮಾಡಿರುವಂತದ್ದು ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕೋಡಿ ಟಿಕೆಟ್ ಸಿಕ್ಕಿರಲಿಲ್ಲ ರಮೇಶ್ ಕತ್ತಿ ಅವರಿಗೆ ಕೊಟ್ಟ ಮಾತನಂಗ ನಡ್ಕೊಳ್ಳಿ ಏನಾದರೂ ಮಾಡಿಕೊಡಿ ಅಂತ ಅವಾಗಲೂ ಕೂಡ ಅವರು ಒತ್ತಡ ಹಾಕಿದ್ರು ಈಗಲೂ ಒತ್ತಡ ಹಾಕೋ ಮುಖಾಂತರವಾಗಿ ತಮ್ಮ ಸಹೋದರ ರಮೇಶ್ ಕತ್ತಿ ಅವರ ಹೆಸರು ಹೈಕಮಾಂಡ್ ಮಟ್ಟಕ್ಕೆ ಹೋಗೋ ಲೆಕ್ಕಕ್ಕೆ ಈಗ ಉಮೇಶ್ ಕತ್ತಿ ಅವರು ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಸಫಲರಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.